ವಿಜಯ್ ದೇವರಕೊಂಡ ಅಲ್ಲ ಆತ ಅನಕೊಂಡ ಅಂತ ಮನೋಜ್ ದೇಸಾಯಿಯವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಚಿತ್ರ ಯಾವ ಮಟ್ಟಕ್ಕೆ ಪ್ರದರ್ಶನ ಕಾಣ್ತಾ ಇದೆ ಅಂತ, ಯಾಕಂತೇಳಿದ್ರೆ ಅಣೆಬರ ಅವರ ಚಿತ್ರಮಂದಿರದಲ್ಲಿ ಆಗ್ತಾ ಇದೆಯಾ. ಸಿನಿಮಾವನ್ನ ನೋಡದೆ ಸಿನಿಮಾದ ಬಗ್ಗೆ ಪ್ಲಸ್ ಅಥವಾ ಮೈನಸ್ ವಿಚಾರವನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಕೌಶಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಚಿತ್ರಮಂದಿರದ ಮಾಲೀಕರೊಬ್ಬರು ವಿಜಯ್ ದೇವರಕೊಂಡ ವಿರುದ್ಧ ಸಿಡಿದೆದ್ದಿರುವಂತಹ ಘಟನೆ ಇದೀಗ ಮುಂಬೈ ನಗರದಲ್ಲಿ ನಡೆದಿದೆ. ಅದಕ್ಕೆ ಕಾರಣ ಏನು, ವಿಜಯ್ ದೇವರಕೊಂಡ ಹೇಳಿದ್ದೇನು, ಹಾಗೆ ಚಿತ್ರಮಂದಿರದ ಮಾಲೀಕರು ಹೇಳಿದ್ದೇನು ಅನ್ನೋದರ ಒಂದಿಷ್ಟು ವಿಚಾರಗಳನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. 25ನೇ ತಾರೀಕಿನಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಂತಹ ಲೈಗರ್ ಸಿನಿಮಾ ನಿರೀಕ್ಷಿತ ಮಟ್ಟದ ಗೆಲುವನ್ನು ಸಾಧಿಸಿರಲಿಲ್ಲ. ಒಂದಿಷ್ಟು ಮಂದಿಗೆ ಈ ಸಿನಿಮಾ ಇಷ್ಟವಾಗಿದ್ರೆ ಮತ್ತೊಂದಿಷ್ಟು ಮಂದಿಗೆ ಈ ಸಿನಿಮಾ ಬೇಸರವನ್ನ ಮೂಡಿಸಿದೆ. ಹೀಗಾಗಿ ಈ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮತ್ತೊಂದು ಕಡೆಯಲ್ಲಿ ಈ ಚಿತ್ರಕ್ಕೆ ಬಾಯ್ಕಾಟ್ ಬಿಸಿ ಎದುರಾಗಿದೆ. ಇದಕ್ಕೆ ಕಾರಣ ವಿಜಯ್ ದೇವರಕೊಂಡ. ಬಾಯ್ಕಾಟ್ ವಿಚಾರವಾಗಿ ಮಾತಾಡಿದಂತ ವಿಜಯ್ ದೇವರಕೊಂಡ, ಬಾಯ್ಕಾಟ್ ಮಾಡೋರಿಗೆ ಮಾಡೋಕೆ ಬಿಡಿ, ನಾವು ಸಿನಿಮಾವನ್ನ ಮಾಡ್ತೇವೆ, ಯಾರು ನೋಡ್ಬೇಕು ಅನ್ಸುತ್ತೋ ಅವರು ನೋಡ್ತಾರೆ, ಯಾರಿಗೆ ನೋಡೋದಕ್ಕೆ ಇಷ್ಟವಿಲ್ವೋ ಅವರು ಟಿವಿ ಅಥವಾ ಫೋನ್ ನಲ್ಲಿ ನೋಡ್ತಾರೆ, ಇದಕ್ಕೆ ನಾನೇನು ಮಾಡೋಕೆ ಆಗಲ್ಲ, ತುಂಬಾ ಗಮನ ಕೊಡೋದಿಲ್ಲ ಅಂತ ಕಡ್ಡಿ ಮುರಿದಂಗೆ ವಿಜಯ್ ದೇವರಕೊಂಡ ಅವರು ಹೊತ್ತು ಹೇಳಿದ್ರು. ಈ ವಿಚಾರಕ್ಕೆ ಚಿತ್ರಮಂದಿರದ ಮಾಲೀಕರೊಬ್ಬರು ಗರಮಾದ್ರು. ಆ ಚಿತ್ರಮಂದಿರದ ಮಾಲೀಕರು ಮತ್ತಾರೂ ಅಲ್ಲ, ಮುಂಬೈ ನಗರದ ಪ್ರತಿಷ್ಠಿತ ಚಿತ್ರಮಂದಿರಗಳಲ್ಲಿ ಒಂದಾದಂತಹ ಮರಾಠ ಮಂದಿರ ಚಿತ್ರಮಂದಿರದ ಮಾಲೀಕರಾದಂತಹ ಮನೋಜ್ ದೇಸಾಯಿ ಅವರು ವಿಜಯ್ ದೇವರಕೊಂಡ ಅವರ ವಿರುದ್ಧ ಮಾತನಾಡಿದ್ದಾರೆ. ವಿಜಯ್ ದೇವರಕೊಂಡ ಅಲ್ಲ ಆತ ಅನಕೊಂಡ ಅಂತ ಮನೋಜ್ ದೇಸಾಯಿ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಹಂಕಾರವಿರುವ ವಿಜಯ್ ದೇವರಕೊಂಡ ಮತ್ತೆ ವಾಪಸ್ ತೆಲುಗು ಹಾಗೆ ತಮಿಳು ಸಿನಿಮಾಗಳನ್ನ ಮಾಡ್ಲಿ, ನಮ್ಮ ಸಿನಿಮಾವನ್ನ ಬಾಯ್ಕಟ್ ಮಾಡ್ಲಿ ಅಂತ ನೀವ್ಯಾಕೆ ಹೇಳ್ತಿದ್ದೀರಾ, ಓಟಿಟಿಯಲ್ಲೂ ಜನರು ಸಿನಿಮಾವನ್ನ ನೋಡೋದಿಲ್ಲ, ನಿಮ್ಮ ಈ ವರ್ತನೆ ಅಡ್ವಾನ್ಸ್ ಬುಕ್ಕಿಂಗ್ ಮೇಲೆ ಪರಿಣಾಮ ಬೀರುತ್ತೆ ಎಂದು ಮನೋಜ್ ದೇಸಾಯಿ ಅವರು ಖಾರವಾಗಿ ಟೀಕಿಸಿದ್ದಾರೆ. ಇದೀಗ ಈ ವಿಚಾರ ಬಾಲಿವುಡ್ ನಲ್ಲಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ. ಇನ್ನು ಮರಾಠ ಮಂದಿರದಲ್ಲೂ ಕೂಡ ಇದೇ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಈ ಸಿನಿಮಾಗೆ ಇಲ್ಲ. ಚಿತ್ರಮಂದಿರವೆಲ್ಲ ಖಾಲಿ ಖಾಲಿಯಾಗಿದೆ. ಇವೆಲ್ಲವನ್ನ ಗಮನಿಸಿದಂತಹ ಚಿತ್ರಮಂದಿರದ ಮಾಲೀಕರಾದಂತಹ ಮನೋಜ್ ದೇಸಾಯಿ ಅವರು ವಿಜಯ್ ದೇವರಕೊಂಡ ಅವರ ವಿರುದ್ಧ ಇದೀಗ ರೊಚ್ಚಿಗೆದ್ದಿದ್ದಾರೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅವರಿಗೇನೆ ಗೊತ್ತಿದೆ ಚಿತ್ರ ಯಾವ ಮಟ್ಟಕ್ಕೆ ಪ್ರದರ್ಶನ ಕಾಣ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಅಣೆಬರ ಅವರ ಚಿತ್ರಮಂದಿರದಲ್ಲಿ ಆಗ್ತಾ ಇದೆಯಲ್ಲ, ಈ ಸಿನಿಮಾಗೆ ಯಾವ ಮಟ್ಟದ ಪ್ರತಿಕ್ರಿಯೆ ಇದೆ ಅಂತೇಳಿ. ಅದೇನೇ ಇರಲಿ, ಅಹಂಕಾರದಿಂದ ಯಾವತ್ತೂ ಯಾವ ಸಿನಿಮಾ ಕೂಡ ಗೆದ್ದಿಲ್ಲ. ಇದೀಗ ಲೈಗರ್ನ ಸರದಿ. ನಾವಂತೂ ಈ ಸಿನಿಮಾವನ್ನು ನೋಡಿಲ್ಲ, ನೋಡಿದವರು ಹೇಳ್ತಿದ್ದಾರೆ ಚೆನ್ನಾಗಿಲ್ಲ, ಕಥೆಯಲ್ಲಿ ದಮ್ಮಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇದೆಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಸಿನಿಮಾವನ್ನು ನೋಡದೆ ಸಿನಿಮಾದ ಬಗ್ಗೆ ಪ್ಲಸ್ ಅಥವಾ ಮೈನಸ್ ವಿಚಾರವನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಈ ಸಿನಿಮಾದ ಬಗ್ಗೆ ಹೇಳಿರುವವರ ಪೈಕಿ ಅತಿ ಹೆಚ್ಚು ಋಣಾತ್ಮಕವಾದಂಥ ವಿಚಾರಗಳನ್ನೇ ಹೇಳ್ತಿದ್ದಾರೆ ಹೊರತಾಗಿ ಯಾರು ಕೂಡ ಧನಾತ್ಮಕ ವಿಚಾರಗಳನ್ನು ಹೇಳ್ತಾ ಇಲ್ಲ. ಹೇಳಿದ್ರು ಕೂಡ ಬೆರಳೆಣಿಕೆಯ ಮಂದಿಯಷ್ಟೇ. ಇವೆಲ್ಲದರ ಮಧ್ಯೆ ಕೂಡ ಸಿನಿಮಾ ಮೊದಲ ದಿನ 25 ಕೋಟಿ ಮಾಡಿರೋದಂತೂ ಸತ್ಯ. ಈ ಸಿನಿಮಾ 100 ಕೋಟಿ ಕ್ಲಬ್ ಸೇರುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಅದೇನೇ ಇರಲಿ, ದಕ್ಷಿಣದ ಚಿತ್ರರಂಗದಿಂದ ಬಾಲಿವುಡ್ಗೆ ಹಾರಿ ತಮ್ಮ ಅದೃಷ್ಟದ ಪರೀಕ್ಷೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಂತಹ ವಿಜಯ್ ದೇವರಕೊಂಡಾಗೆ ಇದೀಗ ಬಾಲಿವುಡ್ ನಲ್ಲೂ ಕೂಡ ನಿರೀಕ್ಷೆ ಹುಸಿಯಾಗಿದೆ. ಕಲೆಕ್ಷನ್ ವಿಚಾರದಲ್ಲಿ ಈ ಸಿನಿಮಾ ಗೆಲ್ಲುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಸಿಕ್ಕಾಪಟ್ಟೆ ಹವಾ ಅಂತೂ ಕ್ರಿಯೇಟ್ ಮಾಡಿಲ್ಲ. ಬಾಲಿವುಡ್ ನಲ್ಲಿ ಭದ್ರ ಬುನಾದಿಯನ್ನ ಊರೋದಕ್ಕಂತೂ ವಿಜಯ್ ದೇವರಕೊಂಡಾಗೆ ಸಾಧ್ಯ ಇಲ್ಲ. ನಮಸ್ಕಾರ. ವಿಜಯ್ ದೇವರಕೊಂಡ ಅಲ್ಲ ಆತ ಅನಕೊಂಡ ಅಂತ ಮನೋಜ್ ದೇಸಾಯಿ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಚಿತ್ರ ಯಾವ ಮಟ್ಟಕ್ಕೆ ಪ್ರದರ್ಶನ ಕಾಣ್ತಾ ಇದೆ ಅಂತ. ಯಾಕಂತೇಳಿದ್ರೆ ಅಣೆಬರ ಅವರ ಚಿತ್ರಮಂದಿರದಲ್ಲಿ ಆಗ್ತಾ ಇದೆಯಾ. ಸಿನಿಮಾವನ್ನ ನೋಡದೆ ಸಿನಿಮಾದ ಬಗ್ಗೆ ಪ್ಲಸ್ ಅಥವಾ ಮೈನಸ್ ವಿಚಾರವನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.